ಜೊತೆಯಲ್ಲಿ ನಮ್ಮ ಪಾರ್ಟಿನೂ ಕೂಡ ಈ ಇಶ್ಯೂನ ಸೀರಿಯಸ್ ಅಂತ ಕಂಡಿತ್ತು. ಆರ್ ಸಿ ಇ ಪಿ ಯಾವ ಕಾರಣಕ್ಕೂ ಕೂಡ ಒಪ್ಪಂದಕ್ಕೆ ಸಹಿ ಹಾಕಬಾರ್ದು, ನಮ್ಮ ಗುಡಿ ಕೈಗಾರಿಕೆಗಳು ನಾಶ ಆಯ್ತವೆ, ಹೈನುಗಾರಿಕೆ ನಾಶ ಆಗ್ತದೆ. ಇಟ್ ಇಸ್ ಅ ಕಂಟಿನ್ಯೂಷನ್ ಪ್ರೋಸೆಸ್ ಆಫ್ ದಿ ಎಕನಾಮಿಕ್ ಪಾಲಿಸಿ ಅಡಾಪ್ಟೆಡ್ ಬೈ ನರಸಿಂಹರಾವ್ ಗವರ್ನಮೆಂಟ್ ಅಲ್ವಾ? ನಾಟ್ ದಿ ಎಕನಾಮಿಕ್ ಪಾಲಿಸಿ, ಎಕನಾಮಿಕ್ ಪಾಲಿಸಿ ಇದು 2012 ಶುರುವಾಯಿತು ಚರ್ಚೆ. ನರಸಿಂಹರಾಯ್ ಹುಸೇನ್, ಐ ಮೀನ್ ಮನಮೋಹನ್ ಸಿಂಗ್ ಹುಸೇನ್ ಆಗಿದ್ರ ಚರ್ಚೆ ನಡೀತಾ ಇತ್ತು ಅಷ್ಟೇ. ಫೈನಲ್ ಅಂತ ಬಂದಿದ್ವಿ ಈಗ 4ನೇ ತಾರೀಕು. ಯಾವಾಗ ಎಲ್ಲ ಕಡೆ ಪ್ರತಿಭಟನೆ ಹೋರಾಟ ಶುರುವಾಯಿತು ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಿದೆ, ನಾವು ಎಲ್ಲ ಪ್ರತಿಭಟನೆ ಮಾಡಿದ್ರು. ಈಗ ಅವರು ನಾನು ಆರ್ ಸಿ ಇ ಪಿಗೆ ಸೈನ್ ಹಾಕಲ್ಲ ಅಂತ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಕೇಂದ್ರ ಸರ್ಕಾರಕ್ಕೆ ಸ್ವಾಗತ ಮಾಡ್ತೀನಿ. ಈ ತೀರ್ಮಾನ ರೈತರ ಹೋರಾಟ ನಾವೆಲ್ಲ ವಿರೋಧ ಪಕ್ಷದವರು ಸೀರಿಯಸ್ ಆಗಿ ಅದನ್ನ ವಿರೋಧ ಮಾಡೋದ್ರಿಂದ ಅವರ ಹತ್ರ ಆರ್ಥಿಕ ಹಿಂಜರಿತಕ್ಕೆ ಮೇನ್ ರೀಸನ್ ಮೇನ್ ರೀಸನ್ ಒಂದು ಡಿಮಾನಿಟೈಸೇಷನ್, ಎರಡನೇದು ಇರ್ರ್ಯಾಷನಲ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ. ಇರ್ರ್ಯಾಷನಲ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ, ಅನ್ಸೈಂಟಿಫಿಕ್ ಇರ್ರ್ಯಾಷನಲ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ. ಮೂರನೇದು ರಾಂಗ್ ಎಕನಾಮಿಕ್ ಪಾಲಿಸಿ. ದೀಸ್ ಆರ್ ದಿ ಮೇನ್ ರೀಸನ್ಸ್ ವೈ ಎಕನಾಮಿಕ್ ಸ್ಲೋ ಡೌನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಕಂಟ್ರಿ. ಸಿ ನೋಡಿ, ನಿಮಗೆ ನರೇಂದ್ರ ಮೋದಿಯವರು ಹೇಳ್ತಾರಲ್ಲ, ಇತ್ತೀಚೆಗೆ ನೀವು ನೋಡಿದ್ರೆ ಇದನ್ನು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನು ಹೇಳ್ತದೆ, ಅದು 118 ದೇಶಗಳಲ್ಲಿ ಸರ್ವೆ ಮಾಡಿದ್ದಾರೆ ಹಂಗರ್ ಎಷ್ಟಿದೆ ಅಂತ, ಬಡ ಹಸಿವು ಎಷ್ಟಿದೆ ಅಂತ. ನಮ್ಮ ದೇಶ 118 ದೇಶಗಳಲ್ಲಿ 102ನೇ ಸ್ಥಾನ ನಮ್ಮದು. 2015 ನಮ್ಮದು 93ನೇ ಸ್ಥಾನ. ಎಷ್ಟು ಕಡಿಮೆ ಆಯಿತು ಈಗ? 9. ಯಾರ ಕಾಲದಲ್ಲಿ ಆದದ್ದು? ಮತ್ತೆ ನರೇಂದ್ರ ಮೋದಿಯವರು ಸುಭಿಕ್ಷವಾಗಿದೆ ದೇಶ ಅಂತಾರೆ ಹೇಗೆ? ಕಾಂಗ್ರೆಸ್ ಪಕ್ಷ ಅಲ್ಲ, ನಾವು ಏನು ಕೇಳ್ರಿ, ಸುಭಿಕ್ಷವಾಗಿದೆ ಅನ್ನೋದು ಸರಿ ಇಲ್ಲವಾ? ಸರಿನಾ? ಕಾಂಗ್ರೆಸ್ ಪಕ್ಷ ಅದರ ಬದಲಾವಣೆ ಒಂದು ಸಮಗ್ರವಾದ ಆರ್ಥಿಕ ನೀತಿಯಲ್ಲಿ ಯಾವ ರೀತಿ ಪ್ರತಿಪಾದನೆ ಮಾಡಿ ಅವ್ರು ಏನ್ ಹೇಳಿದ್ರೆ ಅಂತಂದ್ರೆ, ಸಾಮಾನ್ಯ ಜನರು ಲೋಯರ್ ಮಿಡ್ಲ್ ಕ್ಲಾಸ್ ಕಾಮನ್ ಮ್ಯಾನ್ ಇವರು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ನಿಮಗೆ ಪರ್ಚೇಸಿಂಗ್ ಪವರು ಇದ್ದೋಗ್ಬಿಟ್ಟದೆ. ಮನುಷ್ಯರಿಗೆ ಪರ್ಚೇಸಿಂಗ್ ಪವರೇ ಇಲ್ಲದೆ ಹೋದರೆ ಕನ್ಸಂಪ್ಷನ್ ಎಲ್ಲ ಆಗ್ತದೆ. ಕನ್ಸಂಪ್ಷನ್ ಆಗದೆ ಹೋದರೆ ಎಕಾನಮಿ ಗ್ರೋ ಆಗಲ್ಲ. ದಟ್ ಈಸ್ ನಂಬರ್ ಒನ್. ನಂಬರ್ ಟು, ಡಿಮಾನಿಟೈಸೇಷನ್ನಿಂದ ಎಲ್ಲ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚೋಗ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಮೈ ಒಪಿನಿಯನ್, ಇಟ್ ಇಸ್ ಒಪಿನಿಯನ್ ಆಫ್ ಆಲ್ ಇಂಡಸ್ಟ್ರಿಯಲಿಸ್ಟ್. They are afraid of making a statement publicly. It is, see, the Euro Sari meeting, Dinesh one meeting kari dhuru. SKCC, Pina Industry. Pina Industry, Pina Industry, Pina Industry, Pina Industry. They all unanimously said, because of the demonetization, Navela Bhagu Mushtari Divyate. ಎಂಪ್ಲಾಯ್ಮೆಂಟ್ ಎಲ್ಲ ಕಟ್ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರು. ಇವತ್ತು ಎಂಪ್ಲಾಯ್ಮೆಂಟ್ ಜನರೇಟ್ ಆಗದಿರಲಿ, ಇರೋ ಎಂಪ್ಲಾಯ್ಮೆಂಟ್ ಹೋಗ್ತಾ ಇದಾವೆ. ವರ್ಷದಾಗಿ ಇವರೇನು ಹೇಳಿ, ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಹುದ್ದೆ ಸೃಷ್ಟಿ ಮಾಡ್ತೀವಿ. ಸೃಷ್ಟಿ ಮಾಡೋದು ಬಿಟ್ಬಿಡಪ್ಪ ಮರಾಯ, ಇರೋ ಹುಡ್ಡು ಹೊರಟೋಗ್ತಾ ಇದಾವಲ್ಲ, ಇರೋ ಹೋಗ್ತಾ ಇದಾವೆ. ಕೇಳಿ ಪೀಣ್ಯಕ್ಕೆ ಹೋಗಿ, ನೀವು ಹೋಗಿ ಪೀಣ್ಯಕ್ಕೆ ಹೋಗಿ, ಎಫ್ ಕೆ ಸಿ ಸಿಐಗೆ ಹೋಗಿ ಕೇಳಿ ಎಷ್ಟು ಹುದ್ದೆ ಕಮ್ಮಿ ಆಗಿದ್ದಾವೆ. ಶಿವಮೊಗ್ಗದಲ್ಲೂ ಆಗಿದೆ, ಎಲ್ಲ ಕಡೆ ಆಗಿದೆ. ಪಾಪ ಯಡಿಯೂರಪ್ಪನವ್ರಿಗೆ ಏನ್ ಗೊತ್ತಾಗುತ್ತೆ? ಬಹಳ ಚೆನ್ನಾಗಿ ನಡೆದಿದೆ ಸಿದ್ಧತೆ. ಯು ವಿಲ್ ವಿನ್ ಮಿನಿಮಮ್ 12, ಈವನ್ ಇಫ್ ಯು ವಿನ್ ಆಲ್ ದಿ 15, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಎ ಸರ್ಪ್ರೈಸ್. ಓಕೆ, ಥ್ಯಾಂಕ್ ಯು. ಸರ್ಕಾರ ನಾನು ಉಳಿಸ್ತೀನಿ ಅಂತ ಹೇಳ್ತಾರೆ.
ನಾವು ಇಲ್ಲಿ ಕುರಿತು ಜೆ ಡಿ ಎಸ್ ನಿಂದ ಇಟ್ಟಿದ್ದೀನಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವ ನಾವು? ನಾವು ಮೊದಲಿದೆ ಇದೇ ಹೇಳ್ತಿದ್ರು ಅವರು ಜೊತೆ ಕೈ ಜೋಡಿಸಿದ್ಕೆ ಎಲ್ಲಿ ನಾನೆಲ್ಲಿ ಹೇಳಿದ್ದೀನಿ, ನಾವು ಅವ್ರ ಜೊತೆ ಕೈ ಜೋಡಿಸಿದ್ದು ಬಿ ಜೆ ಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅಂತ ಕಾರಣಕ್ಕೋಸ್ಕರ ಜೋಡಿಸಿದ್ದು, ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಜೋಡಿಸಿದ್ದು. ನಾವೇ 80 ಜನ ಇದ್ರು ಕೂಡ 37 ಜನ ಇದ್ರು ಕೂಡ ಅವ್ರಿಗೆ ಚೀಫ್ ಮಿನಿಸ್ಟರ್ ಕೊಟ್ಟದ್ದು ಆ ಕಾರಣಕ್ಕೆ. ನಮ್ಮ ಅಭಿಮಾನಿ ಯಾರೋ ಒಬ್ರು ಬಂದ್ರು, ಏನ್ ಸರ್ ನೀವು 80 ಜನ ಇಟ್ಕೊಂಡು ಅವ್ರು ಕೊಟ್ಬಿಟ್ರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಹೆಂಗಸರು ಸಂಭಾಯಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ದೆ. ಏನ್ ವಾಟ್ ಇಸ್ ರಾಂಗ್ ಇದ್ದ? ನಾನು ಸರ್ಕಾರ ಬೀಳಿಸ್ಲೂ ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಲಿಲ್ಲ. ಆ ಆಡಿಯೋನಲ್ಲಿ ಏನಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೆ ಕೂತ್ಕೊಳ್ತೀರಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೆ. ಅಫಿಷಿಯಲ್ ಮೀಟಿಂಗ್ ಅದು, ಅದರಲ್ಲಿ ಏನು ಇಲ್ಲ. ನಾನು ಹೇಳಿರೋದ್ರಲ್ಲಿ ನಾನೇನು ಹೇಳಿದ್ದೆ ಅಂತಂದ್ರೆ, ನೋಡಪ್ಪ ಸ್ವಲ್ಪ ಇರಿ, ತಾಳ್ಮೆಯಿಂದ ಇರಿ, ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೆ. ದಟ್ ಇಸ್ ವಾಟ್ ಐ ಸೆಡ್, ಐ ಸ್ಟ್ಯಾಂಡ್ ಬೈ ಇಟ್. ಯಡಿಯೂರಪ್ಪ ಹೇಳ್ತಾರ ಹಂಗೆ, ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳ್ತಾರ. ಒಂದ್ಸರಿ ಹೇಳಿದ್ರು ನಂದೇ ವಾಯ್ಸ್ ಅಂತ, ಆಮೇಲೆ ನೆಕ್ಸ್ಟ್ ಡೇನೆ ಬದಲಾಯಿಸ್ಕೊಂಡ್ರು. ಅಮಿತ್ ಶಾ ಅವರಿಗೆ ಬೈದ ಮೇಲೆ ಬದಲಾಯಿಸ್ಕೊಂಡ್ರು. ಮತ್ತೆ ಇಲ್ಲಿ ಗೌರ್ಮೆಂಟ್, ಎಲೆಕ್ಟೆಡ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಪುಲ್ ಡೌನ್. ಇಸ್ ಇಟ್ ನಾಟ್ ಸೋ? ಇಟ್ ವಾಸ್ ಪುಲ್ ಡೌನ್. ಡಿಫೆಕ್ಟ್ ಮಾಡೋದ್ರಿಂದ 17 ಜನ ರಾಜೀನಾಮೆ ಕೊಟ್ಟೋದ್ರಿಂದ ಎಲೆಕ್ಟೆಡ್ ಗೌರ್ಮೆಂಟ್ ಹೋಯಿತು. ಸೊ ಇದು ಒಂದು ದಿ ವೆರಿ ಫ್ಯಾಕ್ಟ್ ದಟ್ ಇಂಜಿನಿಯರಿಂಗ್ ದಿ ಡಿಫೆಕ್ಷನ್ ಇಟ್ ಅಮೌಂಟ್ಸ್ ಟು ಡಿಫೀಟಿಂಗ್ ದಿ ಪರ್ಪಸ್ ಆಫ್ ದಿ ಆಂಟಿ ಡಿಫೆಕ್ಷನ್ ಲಾ. ಅವರೇ ಮಾಡಿರೋದು, ನಾವು ಮಾಡಿದ್ವಾ? ನಾವು ಇದ್ವಾ ಅಲ್ಲಿ? ದಿನೇಶ್ ಗುಂಡೂರಾವ್ ಇದ್ರ, ನಾನಿದ್ನ, ಅಥವಾ ಇನ್ಯಾರೋ ನಮ್ಮ ಪಾರ್ಟಿಯವ್ರು ಇದ್ರ? ಕೋರ್ ಕಮಿಟಿ ಮೀಟಿಂಗ್ ಅದು, ಸೀನಿಯರ್ ಲೀಡರ್ಸು ಕ್ಯಾಂಡಿಡೇಟ್ಗಳ ಸೆಲೆಕ್ಷನ್ ಮಾಡಕ್ ಕೂತಿದ್ದಂತ ಕೋರ್ ಕಮಿಟಿ ಮೀಟಿಂಗ್. ಆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಯಾರಪ್ಪ ರೆಕಾರ್ಡ್ ಮಾಡಿರೋರು ಹೇಳಿ ನೀವೇ? ಯಡಿಯೂರಪ್ಪ ಅವ್ರು ಆಗದಿದ್ದವರಲ್ಲ ರೆಕಾರ್ಡ್ ಮಾಡಿರೋದು ಅಂದ್ರೆ ಅವ್ರ ಓಲಿಗಳು ಅಲ್ಲೇ ಇದ್ದಾರಲ್ಲ ಕೋರ್ ಕಮಿಟಿಲೆ, ಅವ್ರು ಸರ್ಕಾರ ಬೀಳಿಸೋರು ಆ ಕೋರ್ ಕಮಿಟಿಲೆ ಇದ್ದಾರಲ್ಲ. ಈಗ ಇನ್ನೊಂದ್ ತರ ಯೋಚನೆ ಮಾಡಬಹುದು, ಆಡಿಯೋವನ್ನ ಬಿಡುಗಡೆ ಮಾಡಿ ಕೆಲವೊಂದ್ ಕಡೆ ನಿಮ್ಮನ್ನು ಕೆಡಕ್ ಹಾಕಿದ್ರ ಅನರ್ಹ ಶಾಸಕರು ಬೇಡ. ಯಡಿಯೂರಪ್ಪ ಬೆಳಗದವ್ರು ನೀವು ಬಹಳ ಬುದ್ಧಿವಂತಿಕೆ ಮಾಡ್ತಾ ಇದ್ದೀರಿ. ಇಂಟರ್ಪ್ರಿಟೇಷನ್ ಆಗಲ್ಲ, ಆಡಿಯೋ ಬಿಡುಗಡೆ ಮಾಡಿರೋದು ಯಡಿಯೂರಪ್ಪ ಕೆಟ್ಟ ಹೆಸರು. ಯಡಿಯೂರಪ್ಪ ಸರ್ಕಾರ ಯಡಿಯೂರಪ್ಪ ಹೋಗ್ಲಿ ರಾಜೀನಾಮೆ ಕೊಟ್ಟು ಅಂತ ಮಾಡಿದ್ರು. ಸರ್ ನೀವು ಯೋಚನೆ ಮಾಡ್ತೀನಿ, ನಾನು ಹಂಗೆ ಯೋಚನೆ ಮಾಡ್ತೀನಿ. ಬೇರೆ ಒಟ್ಟಿಗೆ ಸರ್ಕಾರ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಇರೋದೆಲ್ಲ ನನಗೆ ಗೊತ್ತಾ, ಅವ್ರೇನೇನು ಡೆವಲಪ್ಮೆಂಟ್ ಇರ್ತಾವೆಲ್ಲ ಗೊತ್ತಾ ನನಗೆ. ನೋಡಿ ಅವ್ರು ಯಜಮಾನ ಕೇಳಿ, ದೇವೇಗೌಡರ ಬಗ್ಗೆ ಹೆಚ್ಚು ಗೊತ್ತಿರೋದು ಇವ್ರಿಗೆ. ಎ ಪೀಸ್ ಆಫ್ ಎವಿಡೆನ್ಸ್ ವಿಚ್ ಇಸ್ ಅಡ್ಮಿಷಬಲ್. ಯಾರು ಮಾತಾಡಿರೋದು? ನನ್ನ ಅದರದೇ ಚೀಫ್ ಮಿನಿಸ್ಟರ್ ವೆಸ್ಟೇಕನ್ ಓತ್ ಆನ್ ಕಾನ್ಸ್ಟಿಟ್ಯೂಷನ್, ವೆಸ್ಟೇಕನ್ ಓತ್ ಅಪೋಲ್ಡಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಈ ಶೆಡ್ ಇಟ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಅಮಿತ್ ಶಾ, ಹೂಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ವಿ ಹ್ಯಾವ್ ಇಂಜಿನಿಯರ್ ಡಿಫೆಕ್ಷನ್ ಬೀಂಗ್ ಎ ನ್ಯಾಷನಲ್ ಪಾರ್ಟಿ ಫಾರ್ ವಿಚ್ ಹಿ ಬಿಲಾಂಗ್ಸ್. ವಾಟ್ ಇಸ್ ದಿ ಪರ್ಪಸ್ ಆಫ್ ತೆನ್ ಸೆಡೂರ್? ವಾಟ್ ಇಸ್ ದಿ ಪರ್ಪಸ್ ಆಫ್ ತೆನ್ ಸೆಡೂರ್? ಟು ಪ್ರಿವೆಂಟ್ ಆಂಟಿ ಡಿಫೆಕ್ಷನ್, ಐ ಮೀನ್ ಡಿಫೆಕ್ಷನ್, ಟು ಪ್ರಿವೆಂಟ್ ಡಿಫೆಕ್ಷನ್. ವಾಟ್ ಇಸ್ ದಟ್ ದೇ ಆರ್ ಡೂಯಿಂಗ್ ನೌ? ಇಟ್ ಇಸ್ ಅಡ್ಮಿಷಬಲ್ ಇನ್ ಎ ಕೋರ್ಟ್ ಆಫ್ ಲಾ ಅಕಾರ್ಡಿಂಗ್ ಟು ಮೈ, ಬಿಕಾಸ್
ಐ ವಾಸ್ ಟೀಚಿಂಗ್ ಎವಿಡೆನ್ಸ್ ಆಲ್ಸೋ ಇನ್ ಲಾ ಕಾಲೇಜ್.